विषय संजु ನನ್ನ ಸ್ವಂತ ಮನೆಯಲ್ಲಿ ನಾನು ಬಾಗ್ಲಿಂದನೇ ಒಳಗೆ ಬರಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಕಿಟಕಿಯಿಂದ ಒಳಗೆ ಬರೋನ ಕಳ್ಳ ಅಂತ ಕರೀತಾರೆ. ಹಾ? ಅಂದಮೇಲೆ ಕಳ್ಳನ ಹಿಡಿಯೋ ಪೊಲೀಸ್ ಸಹ ಕಿಟಕಿಯಿಂದ ಬರಬಹುದಲ್ವಾ? ಹೌದಾ? ಮತ್ತೆ ಇವಾಗ ಬಾಗಿಲಿನಿಂದ ಬೆಡ್ರೂಮ್ ಒಳಗೆ ಬಂದವರು ಯಾರು? ಯಾರು ಅಂದ್ರೆ? ಅಲ್ಲ ಅಂದ್ರೆ ಪೊಲೀಸ್ ಅವರು ಬಂದಿದ್ದಾರಾ ಅಥವಾ ಗಂಡ ಬಂದಿದ್ದಾರಾ ಅಂತ. ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹೌದಾ? ಸ್ವಲ್ಪ ದೂರನೇ ಇರಿ, ನನಗೆ ಪೊಲೀಸ್ ಅವರು ಕಂಡ್ರೆ ಭಯ ಆಗುತ್ತಪ್ಪ. ಒಬ್ಬ ಪೊಲೀಸ್ನ ಹೆಂಡತಿಯಾಗಿ ಪೊಲೀಸ್ ಕಂಡ್ರೆ ಭಯ ಆಗುತ್ತಾ? ಅರೆ ಮೇಡಂ, ನೀವು ಚಿಂತೆ ಮಾಡಬೇಡಿ, ಈ ಪೊಲೀಸ್ ನಿಮಗೆ ಒಂದು ಒಳ್ಳೆ ಸುದ್ದಿ ತಂದಿದ್ದಾನೆ. ಏನ್ ಸುದ್ದಿ? ಮಾವನ್ ಕೇಸು ಸಾಲ್ವ್ ಆಗಿದೆ. ಅಂದ್ರೆ ಮಾವನ್ ಕೇಸು ಸಾಲ್ವ್ ಆಗಿದೆ ಅಂದೆ. ಸಾಲ್ವ್ ಆಯ್ತಾ ಇಷ್ಟು ಬೇಗನ? ಮತ್ತೆ ಅದು ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಎಟಿಎಂ ಇದೆಯಲ್ಲ, ಅದರ ಸಿಸಿಟಿವಿ ಫುಟೇಜ್ ನಲ್ಲಿ ಆ ಕಳ್ಳರ ಗ್ಯಾಂಗ್ ಅಲ್ಲಿದ್ದ ಒಬ್ಬ ಕಳ್ಳನ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಅವನ ಜಾತಕನ ಹುಡುಕ್ ತೆಗೆದಿದ್ದೀನಿ. ಅವನ ಹೆಸರೇನೋ ದಯಾಶಂಕರ್ ಅಂತೆ. ಹಾಗೆ ಒಂದಿಬ್ಬರನ್ನ ಮಫ್ತಿಲ್ ಮನೆ ಹತ್ರ ಕಳಿಸಿದ್ದೀನಿ. ನಾಳೆ ಸಂಜೆ ಒಳಗೆ ಅವನ್ ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ಒಂದು ಸಲ ಅವನ್ ನಮ್ ಕೈಗೆ ಸಿಕ್ಕಾಕೊಂಡ ಮೇಲೆ ಇದನ್ನ ಯಾಕೆ ಮಾಡಿದ್ರು, ಯಾರ್ ಮಾಡಿಸಿದ್ರು ಅನ್ನೋದು ಪೂರ್ತಿಯಾಗಿ ಗೊತ್ತಾಗುತ್ತೆ. ಒಳ್ಳೇದು, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಇಷ್ಟೆಲ್ಲ ಶ್ರಮ ಪಟ್ಟು ಅವನು ಹುಡುಕಿದ್ರೆ ಬರೀ ಇಷ್ಟೇ ಹೋಗ್ಲಿಕ್ಕೇನ? ಅಲ್ಲ, ನನಗೆ ಈ ಒಳ್ಳೆ ಸುದ್ದಿಗೆ ಬದಲಾಗಿ ನನಗೆ ಏನಾದರೂ ಒಂದು ಮಧುರವಾದ ಬಹುಮಾನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ, ಏನ್ ಪೊಲೀಸ್ ಅಪ್ಪ, ನೀವು ಬಂದ ತಕ್ಷಣನೇ ಶುರು ಮಾಡ್ಕೊಂಡ್ರ? ನೀವು ಬೇಗ ಹೋಗಿ, ಈಗ ಫ್ರೆಶ್ ಅಪ್ ಆಗಿ ಬನ್ನಿ. ಸರಿ, ಬೇಗ ಬರ್ತೀನಿ. ಬ್ಯಾಡ್ ಲಕ್ ಅಲ್ಲಿ ಗುಡ್ ಲಕ್, ಬ್ಯಾಡ್ ಲಕ್ ನಲ್ಲಿ ಗುಡ್ ಲಕ್ ಅಲ್ಲ, ಬ್ಯಾಡ್ ಲಕ್ ನಲ್ಲಿ ಗುಡ್ ಲಕ್. ಇಲ್ನೋಡಿ, ನನ್ನ ಗಾಡಿ ಕೆಟ್ಟು ನಿಂತಿರೋದು ಕಾಣಿಸ್ತಿಲ್ವಾ? ಇಲ್ನೋಡಿ, ನನ್ನ ಗಾಡಿನ ರಿಪೇರಿ ಮಾಡಬೇಕಾದ್ರೆ ನನ್ನ ಕೈ ಹೇಗೆ ಕಪ್ಪಾಗಿದೆ ಅಂತ. ಅದೇನಂದ್ರೆ ಕೆಲವ್ರು ಹಣೆ ಬರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮದುವೆ ಆಗ್ತಾರೆ, ಊಟ ಮಾಡಿದ್ಮೇಲೆ ಹೆಂಡತಿ ಸೆರಗಲ್ಲಿ ಕೈ ಒರೆಸ್ಕೋಬಹುದು. ನನಗೆ ಮದುವೆ ಗಿದುವೆ ಏನೂ ಆಗೇ ಇಲ್ಲ, ಅದಕ್ಕೆ ಹೆಂಡ್ತಿನೂ ಇಲ್ಲ ಸೆರಗೂ ಇಲ್ಲ. ಇರಲಿ ಬಿಡಿ. ಏ ದಿನೇಶ, ಏ ಹುಡುಗಿ ನಿಂತ್ಕೋ. ಹೋಗೋದಕ್ಕೆ ಇಷ್ಟೊಂದು ಆತ್ರನಾ? ನಾನು ನಿಂತ್ಕೋ ಅಂದ ತಕ್ಷಣ ನಿಂತ್ಕೊಂಬಿಟ್ರಿ. ಅದೇನಂದ್ರೆ ನಿಮ್ಮ ಆದರಣೀಯ ಡ್ಯಾಡಿ ಇದಾರಲ್ಲ, ಅವರು ನಿಮ್ಮ ಮದುವೆಗೆ ನನಗೆ ರೀತಿ ರಿವಾಜಿನ ಪ್ರಕಾರ ಕರೆದಿದ್ರು. ಆದರೆ ಆ ದುಷ್ಟ ಪೊಲೀಸ್ನಿಂದ ಕೋಪ ಬಂತ. ಸಾರಿ, ವಿತ್ ರೆಸ್ಪೆಕ್ಟ್, ಎಸಿಪಿ ಸಾಹೇಬ್ರ ದಯೆಯಿಂದ ನಮಗೆ ದೀರ್ಘಕಾಲದ ರಜೆಗೆ ಹೋಗಬೇಕಾಯ್ತು, ಅದಕ್ಕೆ ನಿಮ್ಮ ಮದುವೆಗೆ ಬರಲಿಕ್ಕಾಗಲಿಲ್ಲ, ಅದಕ್ಕೆ ನಿಮ್ಮ ಮದುವೆ ಮಿಸ್ ಆಯಿತು. ನನಗೆ ಮದುವೆ ಮಿಸ್ ಆದರೂ ಪರವಾಗಿಲ್ಲ, ನಾನು ಉಡುಗೊರೆ ಕೊಡೋದನ್ನು ಮಿಸ್ ಮಾಡ್ಕೊಳ್ತೀನ. ಹಾಂ, ನಿಮ್ಮ ಮಿಸ್ಟರ್ಗೆ ಈ ರಾಮ್ ಕಾಕ ಸಿಕ್ಕಿದ್ರು ಅಂತ ಹೇಳಿ ಹೋಗಿ. ರಾಮ್ ಗಣೇಶ್ ಶೆಟ್ಟಿ ಹೆಸರಿಗೆ ತಕ್ಕಂತೆ ಸಾಫ್ಟ್ ಮನುಷ್ಯ.
ಮುಖ ಏನು ನೋಡ್ತಾ ಇದೀಯಾ? ಗಾಡಿ ಸ್ಟಾರ್ಟ್ ಮಾಡು. ಅನ್ನದಾತ ಸುಖಿ ಭವ. ಪರ್ಫೆಕ್ಟ್ ಟೈಮ್ ನಲ್ಲಿ ಬಂದಿದ್ಯಾ ನೋಡು ಸಂಜು, ಹೊಟ್ಟೆಯಲ್ಲಿ ಕಾಗಿಗಳು ಕಾವ್ ಕಾವ್ ಅಂತಿವೆ. ನೀನ್ ಸುಮ್ಮನೆ ಬಡಿಸ್ತಾ ಕೂತ್ಕೊಳ್ಳೋದೆಲ್ಲ ಬೇಡ ಸಂಜು, ನಾವ್ ಹೀಗೆ ಡೈರೆಕ್ಟ್ ಡಬ್ದಲ್ಲೇ ತಿನ್ನೋಣ. ಈಗ ಅತ್ತೆ ಮಾಡಿರೋ ಸ್ಪೆಷಲ್ ಸಾರು ನಾನೇ ಬಡಿಸ್ಕೊಳ್ತಾ ಇದ್ದೀನಿ. ಆಹಾ, ಕ್ಯಾ ಬಾತ್ ಹೇ, ಎಂತ ಒಳ್ಳೆ ಸುವಾಸನೆ ಬರ್ತಿದೆ. ಸಂಜು, ಏನಾಯ್ತು ರಾಣಿ ಸಾಹೇಬ್ರಿಗೆ? ನೀನ್ ತಿನ್ನೋದಿಲ್ವಾ? ಸಂಜು, ಏನಾಯ್ತು ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ. ನಿಜವಾಗ್ಲೂ? ಮತ್ಯಾಕ್ ಸುಮ್ನೆ ಕೂತಿದೀಯಾ? ಇರ್ಲಿ ಬಿಡು, ಇವತ್ ಸಂಜೆ ನಾವಿಬ್ರು ಒಳ್ಳೆ ಸಿನಿಮಾಗ್ ಹೋಗೋಣ, ಅದು ನಿನ್ನ ಫೇವ್ರೆಟ್ ಹೀರೋ ಸಿನಿಮಾಗೆ. ಸಂಜು, ನಾನ್ ಸಿನಿಮಾಗ್ ಹೋಗೋಣ ಅಂತ ಹೇಳಿದ್ಮೇಲೂ ನಿನ್ ಸುಮ್ನೆ ಇದೆಯಲ್ಲ. ನೀವ್ ತಿನ್ನಿ ಇವಾಗ, ನಾನು ಆಮೇಲೆ ತಿಂತೀನಿ. ಹಾಗೆ ಆ ಸಾರು ಬಿಸಿ ಬಿಸಿ ಇರ್ಬೇಕಾದ್ರೆ ರುಚಿಯಾಗಿರೋದು. ಸಾರೇನೋ ಚೆನ್ನಾಗೇ ಇದೆ, ಆದ್ರೆ ನೀನ್ ಯಾವತ್ತಿನ ಹಾಗೆ ಕಾಣಿಸ್ತಾ ಇಲ್ಲ. ಅಯ್ಯೋ, ಹಾಗೇನಿಲ್ಲ, ಬಿಸಿಲಲ್ಲಿ ಬಂದೆ ಅಲ್ವಾ, ಅದಕ್ಕೆ ಅಷ್ಟೆ. ಸಂಜು, ನಿನ್ನ ಮುಖಾನ ನಾನು ಪುಸ್ತಕದ ಹಾಗೆ ಓದಬಲ್ಲೆ. ಮನೇಲಿ ಯಾರಾದ್ರೂ ಏನಾದ್ರೂ ಅಂದ್ರ ಏನಾಯ್ತು ಹೇಳು. ಇಲ್ಲಿ ನೋಡು, ನನ್ನ ಹತ್ರ ಏನೂ ಮುಚ್ಚಿಡೋದು ನನಗಿಷ್ಟ ಆಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಮನೇಲಿ ಯಾರಾದ್ರೂ ಏನಾದರೂ ಅಂದಿದ್ರೆ ನನಗೆ ಹೇಳು. ನಿನಗೆ ಗೊತ್ತಿದೆ ಅಲ್ವಾ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ? ಈಗೇನಾಯ್ತು ಅಂತ ಹೇಳು. ಸಾರಿ ಸಣ್ಣಪ್ಪ, ನಾನು 10 ನಿಮಿಷದಲ್ಲಿ ಬರ್ತೀನಿ. ಸಾಹೇಬ್ರೆ, ಅರ್ಜೆಂಟ್ ಇತ್ತು, ಒಂದು ಸ್ವಲ್ಪ ಗೊಂದಲ ಆಗ್ಬಿಟ್ಟಿದೆ. ಕಲ್ಬುರ್ಗಿ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ದಾರಲ್ಲ, ಅವರು ಫೋನ್ ಮಾಡಿದ್ರು. CCTV ಫುಟೇಜ್ನಲ್ಲಿ ನಾವು ಆ ಕಳ್ಳನ ನೋಡಿದ್ವಿ ನೋಡಿ. ಅವನಾ? ಆ ಕಳ್ಳನ? ಹಾ, ಅವನೇ. ಅವನನ್ನು ಅವರು ಎಲ್ಲ ಕಡೆ ಹುಡುಕ್ತಿದ್ರು, ಆದ್ರೆ ಅವನು ಎಲ್ಲೂ ಸಿಕ್ತಿಲ್ಲ. ಅವನು ಹೇಗಿಲ್ಲಿ, ಯಾವ ಬಿಲ್ದಲ್ಲಿ ಅಡ್ಕೊಂಡಿದಾನೋ ಏನೋ. ಸರಿ, ನೀವು ಹೋಗಿ, ನಾನು ನೋಡ್ತೀನಿ. ಸರಿ ಸಾಹೇಬ್ರೆ. ಹೇಳು ಸಂಜು, ಏನೋ ಹೇಳ್ತಾ ಇದ್ದೆ. ಏನೇನ್ ಹೇಳ್ಬೇಕೋ, ಏನೇನ್ ಮುಚ್ಚಿಡ್ಬೇಕೋ ಇವ್ರ ಹತ್ರ ನನ್ಗಂತೂ ಗೊತ್ತಾಗ್ತಿಲ್ಲ. ಏನಿಲ್ಲ, ನೀವು ಊಟ ಮಾಡಿ. ಸರಿ ಸಂಜೆ, ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿದ್ದಾಯ್ತು, ಇವಾಗ ನಾನು ಹೊರಡ್ತೀನಿ. ಸುಜಿತ್ ಅವ್ರೆ, ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವ್ ಹೀಗೆ ಪದೇ ಪದೇ ಹೋಗೋದು ಬರೋದು ಮಾಡೋದ್ಕಿಂತ ಇಲ್ಲೇ ಉಳ್ಕೋಬೋದಲ್ವಾ? ನಾನು 1/2 ಗಂಟೆ ಇದ್ದಿದ್ಕೆ ಇಲ್ಲಿ ಎಷ್ಟೆಲ್ಲ ರಾಧ ಅಂತ ಆಯ್ತು ಅಂತ ನೀವೇ ನೋಡಿದ್ರಿ ಅಲ್ವಾ? ನಾನು ಇಲ್ಲೇ ಬಂದು ಉಳ್ಕೊಂಡ್ರೆ ಕುರುಕ್ಷೇತ್ರನೇ ನಡೆದೋಗುತ್ತೆ. ಮತ್ತೆ ಹಾಗೆ ಕೊಂಕಾಗಿ ಮಾತಾಡೋದು, ಕೊಂಕಾಗಿ ಮಾತಾಡಿದ್ ಕೇಳೋದು, ಕೋಪ ಬಂದಂಗೆ ಗುರಾಯಿಸೋದು, ಮತ್ತೆ ಗುರಾಯಿಸ್ತಾನೆ ಇರೋದು, ಸಿಟ್ಟು ಬಂದಿರೋ ಎತ್ತಿನ ಹಾಗೆ ಬುಸ್ ಬುಸ್ ಅನ್ನೋದು, ಅಷ್ಟು ಸುಲಭ ಅಲ್ಲ. ಅದಕ್ಕೆದಲ್ಲಿ ಇಟ್ಟಿಲ್ ತಲೆ ಕೆಟ್ಟು ಹೋಗ್ಬಾರ್ದು ಅಂತಾನೆ ಮನೆಯಿಂದ ಆಚೆ ಇದ್ದೀನಿ ನಾನು. ಒಂದ್ನಿಮಿಷ, ಇವತ್ತು ಎಂತ ದಿನ ಹೇಳಿ? ನಿಮ್ ತಾಯಿ ನಮ್ಮ ಮನೇಲಿ ಸ್ಪೆಷಲ್ ಸಾಂಬಾರ್ ಮಾಡಿದ್ದೀನ ಅಲ್ವಾ? ಯಾಕೆ ಸುಮ್ಮನೆ ಮಾತಾಡಿ ಆ ರುಚಿನ ಮಾರಿಸ್ತೀರಾ ಹೇಳಿ? ನೀವು ಯೋಚನೆ ಮಾಡೋದು ಬಿಟ್ಬಿಡಿ, ಖುಷಿಯಾಗಿರ್ತೀರ. ಮತ್ತಿಲ್ಲಿ ಕೇಳಿ, ಸಲಾಂ, ನಮಸ್ತೆ, ಟಾಟಾ, ಬಾಯ್ ಬಾಯ್, ಇವಾಗ ನಾನು ಹೋಗ್ತಾ ಇದ್ದೀನಿ, ಮತ್ತೆ ಬಂದಾಗ ನಿಮಗೆ ಸಿಗ್ತೀನಿ. ಮತ್ತೆ ನಾನು ಬಂದಾಗ ನೀವು ನನಗೆ ಬೈಬಾರ್ದು, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನೀವು ಹುಷಾರಾಗಿರಿ, ಅತ್ತೆಯವ್ರಿಗೂ ಹುಷಾರಾಗಿರ ಕೇಳಿ, ಮತ್ತೆ ಅವ್ರಿಗೆ ಹೇಳಿ ಅವ್ರು ವಾಪಸ್ ಮನೆಗೆ ಹೋದ್ಮೇಲೆ ನಾನು ಊಟಕ್ಕೆ ಅಲ್ಲಿಗೂ ಬರ್ತೀನಿ ಅಂತ. ಸರಿ, ಬರ್ಲಾ? ಬರ್ತೀನಿ.